ಸ್ನೇಹಿತರೆ ನಮಸ್ಕಾರ. ಕನ್ನಡ ಜ್ಞಾನಕೋಶಕ್ಕೆ ಸ್ವಾಗತ. ಮೊಘಲ್ ಸಾಮ್ರಾಜ್ಯದ ಆರನೇ ದೊರೆ ಈ ಔರಂಗಜೇಬ್ 19 ಮೊಘಲ್ ರಾಜರುಗಳ ಪೈಕಿ ಮಹಾನ್ ಪರಾಕ್ರಮಿ, ಧರ್ಮಾಂಧ ಹಾಗೂ ಅತಿ ಹೆಚ್ಚಿನ ಭಾಗದ ಪ್ರದೇಶವನ್ನು ಆಳಿದ ರಾಜ. ಸುಮಾರು ಅರ್ಧ ಶತಮಾನ ಅಂದರೆ 49 ವರ್ಷ ಮೊಘಲ್ ಸಾಮ್ರಾಜ್ಯವನ್ನು ಆಳಿದ ಔರಂಗಜೇಬನ ಇತಿಹಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನು ಒತ್ತಿ. ಅಥವಾ ನೀವು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಸ್ನೇಹಿತರೆ, ಔರಂಗಜೇಬನು 1658 ತನ್ನ ತಂದೆ ಶಹಜಹಾನನನ್ನೇ ಬಂಧಿಸಿ ಆಡಳಿತವನ್ನು ಕೈಗೆತ್ತಿಕೊಂಡಿರ್ತಾನೆ. ಯಾಕಂದರೆ ಶಹಜಹಾನನು ಔರಂಗಜೇಬನನ್ನು ಬಿಟ್ಟು ಔರಂಗಜೇಬನ ಅಣ್ಣ ದಾರಾಶಿಕೋನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡಿರ್ತಾನೆ. ಇದರಿಂದಾಗಿ ರೊಚ್ಚಿಗೆದ್ದ ಔರಂಗಜೇಬನು ತನ್ನ ತಂದೆ ಶಹಜಹಾನನನ್ನೇ ಬಂಧಿಸಿ ಅಧಿಕಾರ ಕೈಗೆತ್ಕೋಬೇಕಾಗಿರುತ್ತೆ. ಈ ಔರಂಗಜೇಬನ ತಂದೆ ಶಹಜಹಾನ್ ಹೆಚ್ಚು ಯುದ್ಧಗಳನ್ನು ಮಾಡಿದವನಲ್ಲ, ಬದಲಾಗಿ ಕಲೆ ವಾಸ್ತುಶಿಲ್ಪದ ಪ್ರೇಮಿಯಾಗಿದ್ದವನು. ಹಾಗೂ ಅವನ ಆಡಳಿತವನ್ನು ಕಲೆ ಹಾಗೂ ವಾಸ್ತುಶಿಲ್ಪದ ಸುವರ್ಣಯುಗವೆಂದು ಕರೆಯಲಾಗ್ತಿತ್ತು. ಈತನ ತಾತ ಜಹಾಂಗೀರ್ ವಿಲಾಸಿ ಜೀವನದ ದಾಸನಾಗಿದ್ದವನು ಹಾಗೂ ಸಾಮ್ರಾಜ್ಯ ವಿಸ್ತರಣೆಯ ಗೋಜಿಗೆ ಹೋದವನಲ್ಲ. ಹಾಗೂ ಇವನ ಮುತ್ತಾತ ಅಕ್ಬರ್ ಸರ್ವ ಧರ್ಮಗಳ ನಾಯಕನಾಗಿ ಆಡಳಿತ ನಡೆಸಿರ್ತಾನೆ. ಧರ್ಮ ಸಹಿಷ್ಣು ಆಗಿದ್ದ ಕಾರಣಕ್ಕೆ ಇಂದಿಗೂ ಕೂಡ ಅಕ್ಬರ್ನನ್ನು ನೆನಪಿಸಿಕೊಳ್ಳಲಾಗುತ್ತೆ. ಇವರೆಲ್ಲರಿಗೂ ತದ್ವಿರುದ್ಧವಾಗಿ ಔರಂಗಜೇಬನು ಹುಟ್ಟಿರ್ತಾನೆ. ಈತ ಆಳ್ವಿಕೆ ನಡೆಸಿದ 49 ವರ್ಷಗಳ ಕಾಲ ಕೇವಲ ಯುದ್ಧಗಳಿಂದಲೇ ತುಂಬಿ ಹೋಗಿತ್ತು. ಮತಾಂತರ, ಹಿಂದೂಗಳ ಮಾರಣ ಹೋಮ, ದೇವಸ್ಥಾನಗಳ ಮೇಲೆ ದಾಳಿ, ಹೀಗೆ ಅನೇಕ ಅನಾಚಾರಗಳಿಂದಲೇ ಔರಂಗಜೇಬನು ಕುಖ್ಯಾತಿಯನ್ನು ಪಡೆದಿದ್ದಾನೆ. 1658 ಆಡಳಿತ ಕೈಗೆತ್ತಿಕೊಂಡಿದ್ದ ಔರಂಗಜೇಬನ ಮೇಲೆ ತನ್ನ ಸಹೋದರರಾದ ದಾರಾಶಿಕೋ ಹಾಗೂ ಮುರಾಬಕ್ಷ ದಾಳಿ ಮಾಡ್ತಾರೆ. ಈ ಯುದ್ಧದಲ್ಲಿ ಸಹೋದರರನ್ನ ಸೋಲಿಸಿ ಸಿಂಹಾಸನ ಉಳಿಸಿಕೊಳ್ಳುವಲ್ಲಿ ಔರಂಗಜೇಬನು ಯಶಸ್ವಿ ಆಗ್ತಾನೆ. 1662 ಅಸ್ಸಾಂನಲ್ಲಿ ಬುಡಕಟ್ಟು ಜನಾಂಗದ ಮೇಲೆ ಔರಂಗಜೇಬನ ಮತಾಂತರವಾಗಬೇಕೆಂಬ ಒತ್ತಡ ಹೆಚ್ಚಾಗುತ್ತೆ. ಕಾಟ ತಡೆಯಲಾಗದೆ ಬುಡಕಟ್ಟು ಜನರು ಮೊಘಲ್ ಸಾಮ್ರಾಜ್ಯದ ಮೇಲೆ ದಂಗೆ ಏಳ್ತಾರೆ. ಹಾಗೂ ಇವರ ನಾಯಕನಾಗಿ ಚಕ್ರಧ್ವಜ ಅಂತ ಇರ್ತಾನೆ. ಬುಡಕಟ್ಟು ಜನರ ದಂಗೆಯನ್ನು ಕೇವಲವಾಗಿ ಪರಿಗಣಿಸಿದ ಔರಂಗಜೇಬನು ಮೊದಲು ಅವರನ್ನು ಮಟ್ಟ ಹಾಕೋದಕ್ಕೆ ಸೈನ್ಯವನ್ನು ಕಳುಹಿಸಿಕೊಡ್ತಾನೆ. ಆದರೆ ಮೊದಲ ಯುದ್ಧದಲ್ಲೇ ಔರಂಗಜೇಬನ ಸೈನ್ಯ ಸೋತು ಹೋಗುತ್ತೆ. ಆ ಬುಡಕಟ್ಟು ಜನರು ಮೊಘಲರ ಸೇನಾ ನಾಯಕನನ್ನೇ ಕೊಂದು ಹಾಕ್ತಾರೆ. ನಂತರ ಮತ್ತೆ ಒಂದು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ದಂಗೆಯನ್ನು ಮಟ್ಟ ಹಾಕುವಲ್ಲಿ ಔರಂಗಜೇಬನು ಯಶಸ್ವಿಯಾಗ್ತಾನೆ. ಈತ ಈತನ ತಂದೆ ಶಹಜಹಾನನ ಕಾಲದಲ್ಲಿ ದಕ್ಕನ್ನ ರಾಜ್ಯಪಾಲನಾಗಿದ್ದಾಗಲಿಂದಲೂ ಕೂಡ ದಕ್ಷಿಣ ಭಾರತ ಅಂದರೆ ವಿಪರೀತ ಪ್ರೀತಿ, ಹಾಗಾಗಿ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬರಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅಷ್ಟರಲ್ಲಾಗಲೇ ದಕ್ಷಿಣ ಭಾರತದಲ್ಲಿ ಮರಾಠ ಸಾಮ್ರಾಜ್ಯ ತಲೆ ಎತ್ತುತ್ತಾ ಇರುತ್ತೆ. ಹಾಗೂ ಅದರ ರಾಜ ಛತ್ರಪತಿ ಶಿವಾಜಿ ಮಹಾರಾಜ್. ಈ ಶಿವಾಜಿ ಮಹಾರಾಜ್ ಬಿಜಾಪುರದ ಆದಿಲ್ಶಾಹಿಗಳ ಅಫ್ಜಲ್ ಖಾನ್ನ ಕೊಂದ ಎಂಬ ವಿಷಯ ತಿಳಿದ ಔರಂಗಜೇಬನು ಆಶ್ಚರ್ಯಚಕಿತನಾಗ್ತಾನೆ. ಯಾಕಂದರೆ ಅಫ್ಜಲ್ ಖಾನ್ ಅಂದರೆ 7 ಎತ್ತರದ ಆಜಾನುಬಾಹು ಮೈಕಟ್ಟಿನ ಮಹಾನ್ ಪರಾಕ್ರಮಿಯಾಗಿದ್ದವನು. ಅಂಥವನನ್ನೇ ಶಿವಾಜಿ ಕೊಂದಿದ್ದಾನೆ ಅನ್ನೋದು ಔರಂಗಜೇಬನ ಆಶ್ಚರ್ಯಕ್ಕೆ ಕಾರಣವಾಗಿರುತ್ತೆ. ನಾನು ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಬೇಕು ಅಂದರೆ ಶಿವಾಜಿಯನ್ನು ಬಂಧಿಸಲೇಬೇಕು ಅಂದುಕೊಂಡ ಔರಂಗಜೇಬನು 1663 ತನ್ನ ರಾಜ್ಯಪಾಲ ಶಹೀಸ್ತಾ ಖಾನ್ನನ್ನು ಅವನನ್ನು ಬಂಧಿಸೋಕೆ ಕಳುಹಿಸಿಕೊಡ್ತಾನೆ. ಶಿವಾಜಿ ಮಹಾರಾಜರ ಜೊತೆ ಹೋರಾಡಲಾರದೆ ಶಹೀಸ್ತಾ ಖಾನನು ವಾಪಸ್ಸು ದೆಹಲಿಗೆ ಓಡಿ ಹೋಗ್ತಾನೆ. ನಂತರ 1665 2 ನಂತರ ಮತ್ತೆ ಸೈನ್ಯವನ್ನು ಗಟ್ಟಿಗೊಳಿಸಿಕೊಂಡು ಮತ್ತೆ ತನ್ನ ಮಂತ್ರಿ ಜೈಸಿಂಗ್ನನ್ನು ಮರಾಠ ಸಾಮ್ರಾಜ್ಯದ ಮೇಲೆ ದಾಳಿಗೆ ಅಂತ ಕಳುಹಿಸಿಕೊಡ್ತಾನೆ. ಈ ಯುದ್ಧದಲ್ಲಿ ಶಿವಾಜಿ ಮಹಾರಾಜರಿಗೆ ಸೋಲಾಗುತ್ತೆ. ಹಾಗಾಗಿ ಪುರಂದರಗಡ ಒಪ್ಪಂದದ ಪ್ರಕಾರ ತಮ್ಮ ಬಳಿ ಇದ್ದ 35 ಪೈಕಿ 23 ಔರಂಗಜೇಬನಿಗೆ ಕೊಟ್ಟು 40 ಹೊನ್ನುಗಳನ್ನು ಕೊಟ್ಟು ಔರಂಗಜೇಬನಿಗೆ ಕೆಲವು ವರ್ಷಗಳ ಕಾಲ ಸಾಮಂತನಾಗಿರಬೇಕಾಗುತ್ತೆ. ಇದು ಔರಂಗಜೇಬನ ಅತಿದೊಡ್ಡ ಸಾಧನೆಗಳಲ್ಲೊಂದು. ನಂತರ ಶಿವಾಜಿ ಮಹಾರಾಜರು ಅದರಿಂದ ಹೊರಬಂದು ಮೊಘಲರ ವಿರುದ್ಧ ಹೋರಾಡಿ ಮೊಘಲರನ್ನು ಮಟ್ಟ ಹಾಕಿ ಮರಾಠ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದು ಇತಿಹಾಸ. ಅದರ ಕಥೆಯನ್ನು ಮುಂದೆ ಹೇಳ್ತೀನಿ. ಈಗ ಔರಂಗಜೇಬನ ಕಥೆಯನ್ನು ನೋಡೋಣ. 1675 ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಮತಾಂತರವಾಗುವಂತೆ ಔರಂಗಜೇಬ್ ಕಿರುಕುಳವನ್ನು ನೀಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿದ್ದ ಪಂಡಿತರು ಅಂದಿನ ಸಿಖ್ಖರ 9 ಧರ್ಮಗುರು ತೇಜ್ ಬಹದ್ದೂರ್ ಅವರ ಬಳಿ ಹೋಗಿ ಸಹಾಯ ಮಾಡುವಂತೆ ಕೇಳಿಕೊಳ್ತಾರೆ. ಆಗ ಮತಾಂತರದ ವಿರುದ್ಧ ಹೋರಾಡಿದ್ದಕ್ಕೆ ಈ ಔರಂಗಜೇಬನು ಸಿಖ್ ಗುರುಗಳಾದ ತೇಜ್ ಬಹದ್ದೂರ್ ಅವರನ್ನು ಕೊಂದು ಹಾಕ್ತಾನೆ.
ನಂತರ ಬಂದ ಸಿಖ್ಖರ ಹತ್ತನೇ ಧರ್ಮಗುರುಗಳಾದ ಗುರು ಗೋವಿಂದ್ ಸಿಂಗರು ಖಲ್ಸಾ ಸೈನ್ಯವನ್ನು ಕಟ್ಟಿ ಔರಂಗಜೇಬನ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಔರಂಗಜೇಬನಿಗೆ ದಕ್ಷಿಣ ಭಾರತದ ಮೇಲೆ ವಿಪರೀತ ಮೋಹ. ತನ್ನ ಕನಸಿನಲ್ಲೂ ದಕ್ಷಿಣ ಭಾರತದ ಬಗ್ಗೆ ಕನವರಿಸುತ್ತಿದ್ದ ಅಂತ ಹೇಳುವಷ್ಟು ದಕ್ಷಿಣ ಭಾರತವನ್ನು ತಲೆಗೆ ಇಟ್ಕೊಂಡಿದ್ದ. ಹಾಗಾಗಿ ದಕ್ಷಿಣ ಭಾರತದ ಸಿಕಂದರ್ ಆದಿಲ್ ಶಾನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಆದಿಲ್ ಶಾ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡಿರ್ತಾನೆ. 1687ರಲ್ಲಿ ಔರಂಗಜೇಬನ ಮಂತ್ರಿ ಕಾಸಿಂ ಖಾನನು ಬೆಂಗಳೂರನ್ನು ಗೆದ್ಕೋತಾನೆ. ಹಾಗೂ ಬೆಂಗಳೂರನ್ನು ಆಗಿನ ಮೈಸೂರು ಒಡೆಯರಾದ ಚಿಕ್ಕದೇವರಾಯ ಒಡೆಯರಿಗೆ 300,000 ರೂಪಾಯಿಗಳಿಗೆ ಮಾರಾಟವನ್ನು ಮಾಡ್ತಾನೆ. ಶಿವಾಜಿಯ ಮಗ ರಾಜಾರಾಮ್ಗೆ ಆಶ್ರಯ ನೀಡಿದ್ದ ಕೆಳದಿಯ ಚೆನ್ನಮ್ಮ ಅವರು ಔರಂಗಜೇಬನ ಸೇನೆಯನ್ನು ಹಿಮ್ಮೆಟ್ಟಿಸಿದೊಂದು ರೋಚಕ ಇತಿಹಾಸವೇ ಸರಿ. ಕೆಳದಿಯ ಚೆನ್ನಮ್ಮ ಹಾಗೂ ಔರಂಗಜೇಬನ ಯುದ್ಧದ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಹಳೆ ಸೆಡನ್ನ ಇಟ್ಕೊಂಡು ಔರಂಗಜೇಬನು 1689ರಲ್ಲಿ ಮತ್ತೆ ಕೆಳದಿ ಚೆನ್ನಮ್ಮ ಅವರ ಮೇಲೆ ಆಕ್ರಮಣ ಮಾಡ್ತಾನೆ. ಆದರೆ ಅದರಲ್ಲಿ ಅವನಿಗೆ ಅಷ್ಟೇನೂ ಲಾಭ ಆಗೋದಿಲ್ಲ. ಈತ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇವನ ಹೆಂಡತಿ ಬೇಬಿ ಮಹಲ್ ಸತ್ತ ನಂತರ ಅವಳಿಗಾಗಿ ಸಮಾಧಿ ಮಾಡಿ ಅದರ ಮೇಲೆ ಬೀಬಿಕಾ ಮಕಬಾರ ಎಂಬ ಕಟ್ಟಡವನ್ನು ನಿರ್ಮಿಸ್ತಾನೆ. ಇದನ್ನು 2ನೇ ತಾಜ್ ಮಹಲ್ ಅಂತಲೂ ಕರೆಯಲಾಗುತ್ತೆ. ಈತನ ಮುತ್ತಾತ ಅಕ್ಬರನು ಹಿಂದೂಗಳ ಮೇಲಿನ ಜಸಿಯಾ ಕಂದಾಯ ಅಂದರೆ ತಲೆಗೆ ಕಟ್ಟುವ ತೆರಿಗೆಯನ್ನು ನಿಷೇಧಿಸಿರ್ತಾನೆ. ಆದರೆ ಔರಂಗಜೇಬನು ಅದನ್ನು ಮತ್ತೆ ಜಾರಿಗೆ ತರ್ತಾನೆ. ಗುಲಾಮಗಿರಿ ಪದ್ಧತಿಯನ್ನು ಮತ್ತೆ ಆರಂಭಿಸ್ತಾನೆ. ಅಕ್ಬರನ ಕಾಲದಲ್ಲಿ ವೇಶ್ಯಾವಾಟಿಕೆಯನ್ನು ನಿಷೇಧಿಸಲಾಗಿತ್ತು. ಆದರೆ ಈ ಔರಂಗಜೇಬನು ಒಂದು ಹೆಜ್ಜೆ ಮುಂದೆ ಹೋಗಿ ವೇಶ್ಯೆಯರನ್ನು ಹುಡುಕಿಕೊಂಡು ಬಂದು ಮದುವೆಯನ್ನು ಮಾಡಿಸುತ್ತಿದ್ದ. ಮುಂದೆ ಹಿಂದೂಗಳ ಹಬ್ಬಗಳನ್ನು ನಿಷೇಧ ಮಾಡ್ತಾನೆ. ಬ್ರಾಹ್ಮಣರು ಮಂತ್ರ ಪಠಣೆ ಮಾಡುವುದನ್ನು ನಿಷೇಧ ಮಾಡ್ತಾನೆ. ಅಕ್ಬರನ ಕಾಲದಲ್ಲಿ ನಿಷೇಧಿಸಲಾಗಿದ್ದ ಗೋಹತ್ಯೆಯನ್ನು ಈತ ಮತ್ತೆ ಆರಂಭಿಸ್ತಾನೆ. ಅಕ್ಬರ್ ಶುರು ಮಾಡಿದ್ದ ಜನತಾ ದರ್ಶನ ಕಾರ್ಯಕ್ರಮ ಅಂದರೆ ಪ್ರಜೆಗಳೊಂದಿಗೆ ರಾಜ ನೇರವಾಗಿ ಮಾತನಾಡುವ ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಮಾತನಾಡುವ ಕಾರ್ಯಕ್ರಮವನ್ನು ರದ್ದು ಮಾಡ್ತಾನೆ. ಭಾರತವನ್ನು ಇಸ್ಲಾಂ ನಾಡನ್ನಾಗಿ ಮಾಡಬೇಕೆನ್ನುವುದು ಇವನ ಧ್ಯೇಯವಾಗಿತ್ತು. ಹಿಂದೂಗಳಿಗೆ ಯಾವುದೇ ಉನ್ನತ ಹುದ್ದೆಗಳನ್ನು ಕೊಡದ ಹಾಗೆ ಆದೇಶ ಹೊರಡಿಸಿದ್ದ. ಹಾಗೂ ಭಾರತದಲ್ಲಿ 1669ರಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಹಾಗೂ ಮಥುರಾದಲ್ಲಿನ ಶ್ರೀಕೃಷ್ಣ ದೇವಸ್ಥಾನ ಸೇರಿದಂತೆ ಹಲವಾರು ಹಿಂದೂ ಸಿಖ್ ಜೈನ ಧಾರ್ಮಿಕ ಕಟ್ಟಡಗಳ ಮೇಲೆ ಆಕ್ರಮಣ ಮಾಡಿ ಧ್ವಂಸಗೊಳಿಸ್ತಾನೆ. ಹಾಗೂ ಆ ಜಾಗಗಳಲ್ಲೆಲ್ಲ ಈದ್ಗಾಗಳನ್ನು ಸಹ ಕಟ್ಟಿಸ್ತಾನೆ. ಈ ಔರಂಗಜೇಬ್ ಒಮ್ಮೆ ಒಂದು ಮಸೀದಿಯನ್ನು ಸಹ ಧ್ವಂಸ ಮಾಡ್ತಾನೆ. ಗೋಲ್ಕಂಡ ಸಮೀಪದಲ್ಲಿ ಸ್ಥಳೀಯ ನಾಯಕನೊಬ್ಬ ಔರಂಗಜೇಬನಿಗೆ ಸರಿಯಾಗಿ ತೆರಿಗೆ ಕಟ್ತಾ ಇಲ್ಲ ಅಂತ ಅವನ ಮೇಲೆ ದಾಳಿ ಮಾಡಿದ ಔರಂಗಜೇಬ್ ಇವನು ನನಗೆ ಕೊಡಬೇಕಾದ ಹಣವನ್ನು ಮಸೀದಿಯಲ್ಲಿ ಇಟ್ಟಿರಬಹುದು ಎಂದು ಅನುಮಾನಪಟ್ಟು ಅಲ್ಲಿನ ಜಾಮಿಯಾ ಮಸೀದಿಯನ್ನು ಸಹ ಧ್ವಂಸಗೊಳಿಸಿರ್ತಾನೆ. ಬನಾರಸ್ನಲ್ಲಿ ಅಲ್ಲಿನ ಹಿಂದೂಗಳಿಗೆ ಈಗ ಇರುವ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಆದರೆ ಹೊಸ ದೇವಸ್ಥಾನಗಳನ್ನು ಕಟ್ಟೋ ಹಾಗಿಲ್ಲ ಅನ್ನೋ ಆದೇಶವನ್ನು ಹೊರಡಿಸಿರ್ತಾನೆ. ಸ್ನೇಹಿತರೆ, ಔರಂಗಜೇಬನು ದಕ್ಷಿಣ ಭಾರತದ ಮೇಲೆ ಇದ್ದ ವಿಪರೀತ ವ್ಯಾಮೋಹಕ್ಕೆ ಅದನ್ನು ಪಡಿಲೇಬೇಕು ಅನ್ನೋ ಹಠದಲ್ಲಿ ಮಾಡಬಾರದ ಅನಾಚಾರಗಳನ್ನು ಮಾಡಿರ್ತಾನೆ. ಸಾಯೋ ಹಂತದಲ್ಲಿ ಔರಂಗಜೇಬನು ತುಂಬ ಪಶ್ಚಾತ್ತಾಪವನ್ನು ಪಟ್ಟು ತನ್ನ ಮಕ್ಕಳಿಗೆ ದಕ್ಷಿಣ ಭಾರತದ ಮೇಲಿನ ಮೋಹ ನನ್ನನ್ನು ಹಾಳು ಮಾಡಿತು, ನೀವು ನನ್ನ ಕೆಲಸಗಳನ್ನು ಮಾಡಬೇಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಪತ್ರ ಬರೀತಾನೆ. ಹಾಗೂ 1707ರಲ್ಲಿ ಔರಂಗಜೇಬನು 49 ವರ್ಷಗಳ ಆಡಳಿತದ ನಂತರ ತನ್ನ 88ನೇ ವಯಸ್ಸಿನಲ್ಲಿ ಪ್ರಾಣ ಬಿಡ್ತಾನೆ. ಇದರ ಮೂಲಕ ಮೊಘಲ್ ಸಾಮ್ರಾಜ್ಯದ ಪ್ರಬಲ ಆಡಳಿತ ಕೊನೆಗೊಳ್ಳುತ್ತೆ. 1707ರ ನಂತರವೂ ಕೂಡ 1857 ಅಂದರೆ ಪ್ರಥಮ ಸ್ವಾತಂತ್ರ್ಯ ದಂಗೆಯವರೆಗೂ ಮೊಘಲ್ ಸಾಮ್ರಾಜ್ಯವನ್ನು ಅನೇಕ ಮೊಘಲರು ಆಳಿದರೂ ಕೂಡ ಅದು ದುರ್ಬಲ ಆಡಳಿತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಅಷ್ಟರಲ್ಲಿ ಮರಾಠ ಪೇಶ್ವೆಯವರು ಬಹಳ ದೊಡ್ಡದಾಗಿ ಬೆಳೆದಿರ್ತಾರೆ ಹಾಗೂ ಬ್ರಿಟಿಷರು ತಮ್ಮ ಆಡಳಿತವನ್ನು ಶುರು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇದು ಔರಂಗಜೇಬನ ಕತೆ. ಮರಾಠ ಸಾಮ್ರಾಜ್ಯದ ಬಗ್ಗೆ, ಕೆಳದಿ ಚೆನ್ನಮ್ಮ ಅವರ ಬಗ್ಗೆ, ದೆಹಲಿ ಸುಲ್ತಾನರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಒತ್ತಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.